हेलो एल्लरिगू निम्म नेचिन आरोग्यकर अडुगे कार्यक्रम आहारवे औषधिगे प्रीतिय स्वागत नियंत नम जोते इद्दारे अनुभवी आयुर्वेद तज्ञरादंत डॉक्टर चेतन जगलूर अवरु बन्नि इवरन्न कार्यक्रम के स्वागतिसोण नमस्कार डॉक्टर कार्यक्रम के स्वागत नमस्कार ईग याव रेसिपी अन्न हेळ्कोड्ता इद्दारे डॉक्टर केळोण सो डॉक्टर मत्तोंदु याव रेसिपी तिळिसिकोड्ता इद्दीरा ಇವಾಗ ಬೆಂಡಿ ಸೂಪ್ ಹೆಂಗ್ ಮಾಡೋದಂತ ನೋಡೋಣ ಓಕೆ ಯೂಶುವಲಿ ನಾವು ಟೊಮೆಟೊ ಸೂಪ್ ಕೇಳಿರ್ತೀವಿ ಕಾರ್ನ್ ಸೂಪ್ ಕೇಳಿರ್ತೀವಲ್ವಾ ಬೆಂಡಿ ಸೂಪ್ ಮಾಡೋದು ತುಂಬಾ ರೇರ್ ಹೌದು ನಾನು ಇವತ್ತು ತೋರಿಸ್ಕೊಡ್ತೀನಿ ಸೋ ಬೆಂಡೆಕಾಯಿ ಹಾಕಿ ಸಾಂಬಾರ್ ಮಾಡಿರ್ತೀರಾ ಬೆಂಡೆಕಾಯಿ ಪಲ್ಯ ಮಾಡಿರ್ತೀರಾ ಈಗ ಡಾಕ್ಟರ್ ಮತ್ತೊಂದು ಬೆಂಡೆಕಾಯಿ ಸೂಪ್ ಮಾಡ್ಕೊಡ್ತಾರ ಅಂತ ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ನೋಡ್ಕೊಂಡು ಬನ್ನಿ ಬೆಂಡಿ ಸೂಪ್ ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ ಈರುಳ್ಳಿ ಜೀರಿಗೆ ಸಾಸಿವೆ ಕಾಳುಮೆಣಸು ಟೊಮ್ಯಾಟೋ ಹಸಿಮೆಣಸಿನಕಾಯಿ ಎಣ್ಣೆ ಅರಿಶಿನ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ರಿ ಎಲ್ಲ ಬನ್ನಿ ಇದನ್ನ ಫಟಾಫಟ ಅಂತ ತಯಾರಿಸೋಣ ಸೋ ಡಾಕ್ಟರ್ ಫಸ್ಟ್ ಏನು ಕೊಡ್ಲಿ ಇವಾಗ ಎಣ್ಣೆ ಕೊಡಿ ಎಣ್ಣೆ ಇದಕ್ಕೂ ಎಣ್ಣೆ ಹಾಕಬೇಕಾಗುತ್ತೆ ಸ್ವಲ್ಪ ಹೌದು ಎಲ್ಲಾ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಬೇಕೇ ಬೇಕು ರುಚಿ ರುಚಿಯಾದ ಬೆಂಡಿ ಸೂಪ್ ರೆಡಿ ಇದೆ ಥ್ಯಾಂಕ್ ಯು ಡಾಕ್ಟರ್ ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ರುಚಿ ರುಚಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಸೊ ಅದಕ್ಕೂ ಮುಂಚೆ ಡಾಕ್ಟರ್ ಹೇಗೆ ಮಾಡಿದ್ರು ಈ ಬೆಂಡಿ ಸೂಪನ್ನ ನೋಡ್ಕೊಂಡು ಬನ್ನಿ ಬೆಂಡಿ ಸೂಪ್ ಮಾಡುವ ವಿಧಾನ ಪಾತ್ರೆಗೆ ಎಣ್ಣೆ ಬೆಂಡೆಕಾಯಿ ಈರುಳ್ಳಿ ಕಾಳುಮೆಣಸು ಟೊಮ್ಯಾಟೋ ಉಪ್ಪು ಮೆಣಸಿನಕಾಯಿ ಪುಡಿ ನೀರು ಹಾಕಿ ಬೇಯಿಸಿದರೆ ಬೆಂಡಿ ಸೂಪ್ ಸವಿಯಲು ಸಿದ್ಧವಾಗಿರುತ್ತೆ ರೀಕ್ಯಾಪ್ ನೋಡಿದ್ರಿ ಅಲ್ಲ ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಆಕ್ಚುಲಿ ಸ್ಮೆಲ್ ಎಲ್ಲ ಈ ಬೆಂಡೆಕಾಯಿ ಪಲ್ಯ ಮಾಡಿದಾಗ ಬರುತ್ತೆ ಅಲ್ಲ ಅದೇ ತರನೇ ಬರ್ತದೆ ಅಂಡ್ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಅದೇ ತರವಾಗಿ ಇದೆ ಸೋ ಅದರ ಅದೇನು ಸ್ವಲ್ಪ ಗಟ್ಟಿಗೆ ಇರುತ್ತೆ ಇದು ನೀರಂಗ ಮಾಡಿದೀವಿ ಸೋ ಈ ತರ ತಿಂದಾಗ ಹೇಗಿರುತ್ತೆ ಫೀಲಿಂಗ್ ನೋಡೋಣ ಡೆಫಿನೆಟ್ಲಿ ಇದೊಂದು ಡಿಫ್ರೆಂಟ್ ಆಗಿದೆ ಅಂದ್ರೆ ಬೆಂಡೆಕಾಯಿ ಪಲ್ಯದ ಒಂದು ಫ್ಲೇವರ್ ಅದೇ ತರ ಟೇಸ್ಟೇ ಸಿಗುತ್ತೆ ಸೊ ನಿಮ್ಗೆಲ್ಲರಿಗೂ ಬೆಂಡೆಕಾಯಿ ಪಲ್ಯ ಇಷ್ಟ ಆಗಿದ್ರೆ ಅದೇ ಟೇಸ್ಟೇ ಸಿಗುತ್ತೆ ಬಟ್ ಇದೇನು ಅಂದ್ರೆ ತಿನ್ನೋದಿಕ್ ಹಂಗೆ ಸೂಪ್ ರೀತಿಯಾಗಿ ಇಷ್ಟೊಂದೆಲ್ಲ ಕಚ್ಕೊಂಡು ತಿನ್ಬೇಕಾ ಅಂತ ನಿಮ್ಮ ಯೋಚನೆ ಆಗಿದ್ರೆ ಅದನ್ನ ಕುಡ್ಕೊಂಡ್ಬಿಡ್ಬೋದಲ್ಲ ಈಸಿಗೆ ಅಂದ್ರೆ ಈ ತರ ಮಾಡ್ಕೋಬಹುದು ಮಧ್ಯ ಮಧ್ಯ ಬೆಂಡೆಕಾಯಿನ ಕಚ್ಚೋದಿಕ್ಕೆ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾ ಇದೆ ಚೆನ್ನಾಗಿದೆ ಈ ಬೆಂಡೆ ಸೂಪ್ ಏನಕ್ಕೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಇದೆಯಲ್ವಾ ಇನ್ನು ಒಂದು ಎಲ್ಲಾನು ಕಟ್ ಮಾಡ್ಬಿಟ್ಟು ಒಂದ್ ಓವರ್ ನೈಟ್ ಹಂಗೆ ಇಟ್ಬಿಡ್ಬೇಕು ಆ ನೀರ್ ಜೊತೆಗೆ ಯೂಸ್ ಮಾಡ್ಬೇಕು ಅವಾಗ ಇನ್ನೂ ಅಂದ್ರೆ ಇನ್ನೂ ಮೆಡಿಕೇಟೆಡ್ ಮೆಡಿಕೇಟೆಡ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇರುತ್ತೆ ಹೌದು ಕರೆಕ್ಟ್ ಕೆಲವೊಂದ್ಸರಿ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಟ್ಟು ಆ ನೀರು ಕುಡಿಯೋದ್ರಿಂದನೂ ಪ್ರೀಮೆಚೂರ್ ಎಜಾಕ್ಯುಲೇಷನ್ ನಾವು ವಾಸಿ ಮಾಡ್ಕೊಬಹುದು ಆಮೇಲೆ ಆಕ್ಚುಲಿ ಎಷ್ಟೊಂದು ಜನ ನ್ಯಾಚುರೋಪತಿ ಡಾಕ್ಟರ್ಸ್ ಅದಕ್ಕೆ ಏನಕ್ಕೆ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಆ ಬೆಂಡೆಕಾಯಿ ನೀರನ್ನ ಡಯಾಬಿಟೀಸ್ ಇದ್ದವರಿಗೂ ಸಜೆಸ್ಟ್ ಮಾಡೋದನ್ನ ನಾನು ಕೇಳಿದ್ದೀನಿ ಸೊ ಇದು ಡಯಾಬಿಟೀಸ್ ಅವ್ರಿಗೂ ಬಹಳ ಹೆಲ್ಪ್ಫುಲ್ ಆಗಿ ಪರಿಣಮಿಸುತ್ತೆ ಅಂತ ನಾನು ಅನ್ಕೊಂತೀನಿ ಓಕೆ ಡಾಕ್ಟರ್ ಇವಾಗ ಎರಡು ರೆಸಿಪಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾ ಹೇಳ್ದಾಗೆ ಅವಾಗಲೇ ಇದನ್ನು ಬೆಂಡೆಕಾಯಿ ಮಯವಾಗಿ ಮಾಡಿಕೊಟ್ರಿ ಹೆಸರು ನೋಡಿದ್ರೆ ಲೇಡೀಸ್ ಫಿಂಗರು ಆದರೆ ನೋಡಿದ್ರೆ ಇದು ಗಂಡಸರ ಸಮಸ್ಯೆಗೆ ಬಳಸ್ಬೋದಾದಂಥ ಲೇಡೀಸ್ ಫಿಂಗರ್ ಅದಕ್ಕೆ ಹೇಳಿದ್ರಿ ಹೆಂಗಸರಿದ್ರೇ ಗಂಡಸರ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಸರಿನಾ ಡಾಕ್ಟರ್ ಓಕೆ ನೀವು ನಮ್ಮನ್ನ ಮತ್ತೆ ಮನೇಲಿ ನಮಗೆ ಪ್ರಾಬ್ಲಮ್ ಮಾಡ್ತೀರಾ ನೀವು ಸರಿ ಆಗಿದ್ರೆ ಎಲ್ಲರೂ ಅವ್ರು ನಂಬಲೇಬೇಕದು ಅಕ್ಸೆಪ್ಟೆಡ್ ಫ್ಯಾಕ್ಟ್ ಅದು ಯೂನಿವರ್ಸಲ್ ಫ್ಯಾಕ್ಟ್ ನೀವು ಬಿಡಲ್ವಲ್ಲ ಏನು ಮಾಡೋದು ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ವಂಡರ್ಫುಲ್ ಆಗಿರುವಂತಹ ರೆಸಿಪಿಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದ ನಮಸ್ಕಾರ